ವೀಕ್ಷಕರೇ, ಈ ದಿನ ನಮ್ಮ ಮನೆ ಪಾಕಶಾಲೆಯಲ್ಲಿ ಹಣ್ಣಿನ ಸ್ಯಾಲಡ್ ಅಥವಾ ಫ್ರೂಟ್ ಕಸ್ಟರ್ಡ್ ಹೇಗೆ ಮಾಡೋದು ಅಂತ ನೋಡೋಣ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆವಾಗಲೇ ನೋಟಿಫಿಕೇಷನ್ಸ್ ಕರೆಕ್ಟಾಗಿ ಬಂದು ನಿಮ್ಮನ್ನ ರೀಚ್ ಆಗುತ್ತೆ. ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಫ್ರೂಟ್ ಕಸ್ಟರ್ಡ್ಗೆ ನಾನು ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಒಯ್ದು ಅದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ನೋಡಿ, ಈಗ ಹಾಲು ರೆಡಿ ಇದೆ. ಇದನ್ನ ಜೊತೆಲಿ ನಾನು 1 ಸ್ಪೂನ್ ಕಂಡೆನ್ಸ್ಡ್ ಮಿಲ್ಕ್ ಸೇರಿಸ್ಕೊತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಆಪ್ಷನಲ್, ಶುಗರ್ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಯಾವ್ದು ಬೇಕಾದರೂ ನಾವು ಸೇರಿಸ್ಕೋಬೋದು. ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. 2 ಸ್ಪೂನ್ ಕಸ್ಟರ್ಡ್ ಪೌಡರ್, ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ಕಸ್ಟರ್ಡ್ ಪೌಡರ್ ಜೊತೆಯಲ್ಲಿ 2 ಸ್ಪೂನ್ ಹಾಲು ಅಥವಾ ನೀರು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಗಂಟುಗಳು ಬೀಳದೇ ಇರೋ ಮಟ್ಟಿಗೆ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ಹಾಲು ಜೊತೆಲಿ ನಾವು ಸೇರಿಸ್ಕೋಬೇಕು. ನೋಡಿ, ಈ ಥರ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲದೆ ಹೋದರೆ ಅದು ಕೆಳಗಡೆ ಅಂಟ್ಕೊಳ್ಳುತ್ತೆ. ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಹಾಲು ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ, ಈ ಥರ ನಾವು ಕೈ ಬಿಡದೆ ಅದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ಆ ಕರೆಕ್ಟ್ ಸ್ಟೇಜ್ಗೆ ಬರ್ತಾ ಇದೆ. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಕಂಡೆನ್ಸ್ಡ್ ಮಿಲ್ಕ್ 1 ಸ್ಪೂನ್ ಹಾಕಿಬಿಟ್ಟು ಅದರ ಜೊತೆಲಿ 2 ಸ್ಪೂನ್ ಸಕ್ಕರೆನೂ ಮತ್ತು ಏಲಕ್ಕಿ ಪುಡಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಬರೀ ಸಕ್ಕರೆ ಮಾತ್ರ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, 2 ಸ್ಪೂನ್ ಸಕ್ಕರೆ ಜೊತೆಲಿ ಸ್ವಲ್ಪ ಏಲಕ್ಕಿ ಹಾಕಿ ಪುಡಿ ಮಾಡಿ ಹಾಕ್ಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ. ನೋಡಿ, ಈಗ ರೆಡಿ ಇದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಈ ಥರ ಗಟ್ಟಿಯಾಗಿ ಬರೋಗಂಟ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ಮೇಲೆ ನಾವು ಇದನ್ನ ಜೊತೆಲಿ ಹಣ್ಣುಗಳು ಸೇರಿಸ್ತೀನಿ. ಯಾವ ಹಣ್ಣು ಬೇಕಾದರೂ ನಾವು ಸೇರಿಸ್ಬೋದು. ಇವತ್ತು ನಾನು ದಾಳಿಂಬೆ ತೊಗೊಂಡಿದ್ದೀನಿ, ಮತ್ತು ಮಾವಿನ ಹಣ್ಣು, ಸೇಬಿನ ಹಣ್ಣು, ಮತ್ತು ಒಂದೇ 1 ಚಿಕ್ಕ ಬಾಳೆಹಣ್ಣು ತೊಗೊಂಡಿದ್ದೀನಿ. ನಿಮ್ಮ ಆಪ್ಷನಲ್, ನೀವು ಯಾವ ಹಣ್ಣು ಬೇಕಾದರೂ ಇದನ್ನ ಜೊತೆಲಿ ಸೇರಿಸ್ಬೋದು. ಈಗ ಇದು ತಣ್ಣಗಾಗಿದೆ. ಅದರ ಜೊತೆಲಿ ನಾನು ಎಲ್ಲ ಹಣ್ಣುಗಳನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲಲ್ಲಿ ತುಂಬ ಕ್ಯಾಲ್ಶಿಯಮ್ ಇದೆ, ಮತ್ತು ಅದರ ಜೊತೆಲಿ ಫ್ರೂಟ್ಸು ಸೇರಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ಡಿಫ್ರೆಂಟಾಗಿ ಮಾಡಿ ನಾವು ಮಕ್ಕಳಿಗೆ ಕೊಡ್ಬೋದು, ದೊಡ್ಡವರು ತಗೋಬೋದು. ಹಣ್ಣುಗಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2 ಅವರ್ಸ್ ರೆಫ್ರಿಜರೇಟರಲ್ಲಿ ಇಟ್ಬಿಟ್ಟು ಕೋಲ್ಡ್ ಆದಮೇಲೆ ಅದನ್ನು ಸರ್ವ್ ಮಾಡ್ಬೋದು. ಮೇಲ್ಗಡೆ ಗಾರ್ನಿಷ್ಗೆ ಈ ಥರ ಒಣದ್ರಾಕ್ಷಿ ಸೇರಿಸ್ಕೋಬಹುದು. ಈಗ ರುಚಿಕರವಾದ ಫ್ರೂಟ್ ಕಸ್ಟರ್ಡ್ ಅಥವಾ ಫ್ರೂಟ್ ಸ್ಯಾಲಡ್ ಸವಿಯಲು ಸಿದ್ಧವಾಗಿದೆ. ಈ ಡಿಶ್ ನಿಮಗೆ ಇಷ್ಟವಾಗಿದ್ದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಮನೆ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋವೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದ.